ಸದ್ಯಕ್ಕೆ ಇನ್ನ ಎಲ್ಲ ಮೇಲೆ ಅದು ಇದು ಅಂತ ಎಲ್ಲ ಐಟಮ್ ಇಟ್ಕೊಂಡವ್ರೆ, ಯಾಕಂದ್ರೆ ನಾನು ಹೋಮ್ ಟೂರ್ ಮಾಡ್ತೀನಿ ಅಂತ ಎಕ್ಸಾಕ್ಟ್ ಆಗಿ ಗೊತ್ತಿರ್ಲಿಲ್ಲ, ಅದನ್ನೇ ತೋರಿಸ್ತಾವೆ. ನಾನು ಹೋಮ್ ಟೂರ್ ಮಾಡ್ತೀನಿ ಅಂತ ಗೊತ್ತಿರ್ಲಿಲ್ಲ, ಹಾಗಾಗಿ ಏನು ಅಂತ ಪ್ರಿಪ್ರೇಷನ್ ಏನಿಲ್ಲ, ಮನೆ ಹೆಂಗಿತ್ತು ಹಂಗೇನೆ ನಾನು ಹೋಮ್ ಟೂರ್ ಕ್ವಿಕ್ ಆಗಿ ನಮ್ಮ ಮನೆ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೆ. ಸೊ ಇದೊಂದು ರೂಮು, ಇಲ್ಲಿ ಬೀರೋ ನಿಲ್ಸ್ಕೊಂಡಿದ್ದಾರೆ. ಇನ್ನು ಅದಾದ್ಮೇಲೆ ಈ ಕಡೆ ಬಂದ್ರೆ ದೇವ್ರ ಮನೆ, ದೊರು ಆನೆ, ನಿನ್ನೆ ಪೂಜೆ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಇದು ನಮ್ ದೇವ್ರ ಮನೆ. ಡೈಲಿ ರಿಲೀಸ್ ಸಾರಿ ಫ್ಯಾಮಿಲಿ, ಏನಂದರೆ ಹುಡುಗರು ತುಂಬ ಜಾಸ್ತಿ ಇದ್ದಿದ್ದರಿಂದ ಗಲಾಟೆ ಮಾಡ್ತಾನೆ ಇದ್ರು. ಇಲ್ಲಿ ನಾನು ಎಡಿಟ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೀನಿ, ವಾಯ್ಸು ಸ್ವಲ್ಪನೂ ಕೂಡ ಕೇಳಿಸ್ತಾನೆ ಇರಲಿಲ್ಲ, ಸಖತ್ ಡಿಸ್ಟರ್ಬೆನ್ಸ್ ಇತ್ತು. ಹಂಗಾಗಿ ಮತ್ತೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಇದು ನಮ್ಮ ದೇವ್ರ ಮನೆ, ಒಂದು ಸಿಂಪಲಾಗಿ ಡೈಲಿ ಪೂಜೆ ಮಾಡೋದಕ್ಕೆ ಏನೇನು ಬೇಕು, ಮೇಂಟೆನೆನ್ಸ್ ಫ್ರೀ ಆಗಿ ಅಂದ್ಬಿಟ್ಟು ಈ ಥರ ಇಟ್ಕೊಂಡಿದ್ದಾರೆ. ಹಬ್ಬಗಳೇನಾದ್ರು ಇದ್ದಾಗ ಮಾತ್ರ ದೊಡ್ಡ ದೀಪಾಲೆ ಕಂಬ ಥರದ್ದೆಲ್ಲ ತೆಗಿತಾರೆ, ಇಲ್ಲಾಂದರೆ ಇಷ್ಟ ಸಿಂಪಲಾಗಿ ಪೂಜೆ ಐಟಮ್ಗಳನ್ನ ಇಟ್ಕೊಂಡು ಪೂಜೆ ಮಾಡೋದು. ಇನ್ನು ಇದು ದೇವ್ರ ಮನೆಯಲ್ಲಿ ಬಾಗಿಲಲ್ಲಿ ಗಂಟೆಗಳಲ್ಲಿ ಸೌಂಡ್ ಬರ್ತಿತ್ತು. ಆದರೆ ಈಗ ಹುಡುಗರೆಲ್ಲ ಚಿಕ್ಕವ್ರು ಎಲ್ಲರೂ ಚಿಕ್ಕವ್ರು ಇದ್ದಾಗ್ಲಿಂದನೂ ಇದೆಲ್ಲ ಈ ಮನೆ. ಹಾಗಾಗಿ ಚಿಕ್ಕ ಮಕ್ಕಳಿದ್ದಾಗ ಎಲ್ಲರೂ ಒಂದೊಂದು ತೆಗೆದು ಅದನ್ನು ಖಾಲಿ ಮಾಡ್ಬಿಟ್ಟು ಅವ್ರಿಗೆ ಸೌಂಡೇ ಬರಲ್ಲ, ಹಂಗಾಗೈತೆ. ಸೊ ಇದು ನಮ್ಮ ದೇವ್ರ ಮನೆ. ಇನ್ನು ಈ ಕಡೆ ಬಂದರೆ ಇನ್ನೊಂದು ರೂಮ್ ಇದೆ. ಫಸ್ಟಿಗೊಂದು ರೂಮು, ಅದ್ರ ಪಕ್ಕದಲ್ಲಿ ಒಂದು ದೇವ್ರ ಮನೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ. ಸೊ ಇದು ನನ್ನ ಮೈದರ್ ರೂಮು, ನಮ್ಮ ಜಯಶ್ರೀ ಅವ್ರ ರೂಮು. ಸೊ ಇದು ಅವರು ಏನಂತಾರೆ ಪ್ರೈವೇಸಿ ಸ್ಪಾಟು, ಸೊ ಹಾಗಾಗಿ ಜಾಸ್ತಿ ಏನು ತೋರಿಸೋದು ಬೇಡ, ಅದು ಅವ್ರ ರೂಮು. ಇನ್ನು ಅಲ್ಲಿಂದ ಬಂದರೆ ಈ ಕಡೆ ಒಂದು ಶೋಕೇಸ್ ಇಟ್ಕೊಂಡಿದ್ದೀವಿ, ಒಂದು ಟೇಬಲ್ ಫ್ಯಾನ್ ಇಟ್ಕೊಂಡಿರ್ತೀವಿ, ಶೋಕೇಶ್ ಇದೆ. ಬಟ್ ಈ ಮನೆಯಲ್ಲಿ ವೇಸ್ಟ್ ಆಗಿರೋದು ಅಂದರೆ ಈ ಶೋಕೇಶೇನೆ. ಏನಂದರೆ ಆವಾಗ ಟ್ರೆಂಡಿಂಗ್ ಇತ್ತು ಶೋಕೇಶ್ ಎಲ್ಲ ಮಾಡಿಸ್ಬೇಕು ಅನ್ನೋದು, ಹಾಗಾಗಿ ಮಾಡಿಸ್ಬಿಟ್ರು. ಬಟ್ ಅದಾದಮೇಲೆ ಗೊತ್ತಾಯಿತು ಇದರಿಂದ ಏನು ಯೂಸ್ಫುಲ್ ಇಲ್ಲ ಅಂತ. ಸುಮ್ಮನೆ ಖಾಲಿ ಇರುತ್ತೆ, ಹಬ್ಬಗಳಲ್ಲಿ ಕ್ಲೀನ್ ಮಾಡು ಒರೆಸು, ಮತ್ತೆ ಎಲ್ಲನೂ ಅದಾದ್ರ ಜಾಗಕ್ಕೆ ಇಟ್ಬಿಡು ಅಂತ. ಸೊ ಬೇಡದಿರೋ ವಸ್ತುಗಳನ್ನೆಲ್ಲ ತಂದಲ್ಲಿ ಹಾಕೋದು, ಅದಕ್ಕೆ ಮಾತ್ರ ಯೂಸ್ ಮಾಡೋದು, ಅದು ಬಿಟ್ಟರೆ ಬೇರೆ ಏನು ಯೂಸ್ಫುಲ್ ಇಲ್ಲ. ಸೊ ಇದೊಂದು ವೇಸ್ಟ್ ಪಾರ್ಟ್ ಅಂತಲೇ ಅಂದ್ಕೊಂತೀವಿ. ಇನ್ನು ಇಲ್ಲಿ ಬಂದು ಹರ್ಷ ಅಂದರೆ ನನ್ನ ನಾದಿನಿಯ ದೊಡ್ಡ ಮಗ, ಅವನದು ಫೋಟೋ ಇದೆ. ಅವನೇ ವಿಡಿಯೋ ಮಾಡ್ಕೊಡ್ತಾರದು. ಸೊ ಅವನ ಫೋಟೋ ಇಟ್ಟಿದ್ದಾರೆ, ಅದ್ರ ಜೊತೆಗೆ ಇಲ್ಲಿ ನನ್ನ ತಮ್ಮಂದೊಂದು ಫೋಟೋ ಕೂಡ ಇಟ್ಕೊಂಡಿದ್ದಾರೆ ಜೊತೇಲಿ. ಏನಂದರೆ ನಾನು ಸೋದರತ್ತೆ ಮಗಳೇ ಆಗಿರೋದ್ರಿಂದ ನನ್ನ ತಮ್ಮ ಸೋದರತ್ತೆ ಮಗ ಆಗ್ತಾನೆ, ಹಾಗಾಗಿ ಅವನ ಫೋಟೋ ಕೂಡ ಇಟ್ಕೊಂಡಿದ್ದಾರೆ. ಇನ್ನು ಇದೊಂದು ಸ್ಪೆಷಲ್ ಫೋಟೋ, ಏನಂದರೆ ಇದು ನನ್ನ ಹಸ್ಬೆಂಡ್, ನನ್ನ ರೈಟ್ ಸೈಡ್ಗಿರೋದು, ಮಧ್ಯದಲ್ಲಿರೋದು ನನ್ನ ತಮ್ಮ, ಮತ್ತು ಲೆಫ್ಟ್ ಸೈಡ್ಗಿರೋದು ನನ್ನ ಮೈದ, ನಮ್ಮ ಚೌಡಣ್ಣ. ಸೊ ಇವ್ರು ಮೂರು ಜನ, ಜೊತೆಗೆ ನಮ್ಮ ಊರವ್ರು ಎಲ್ಲರೂ ಒಂದ್ಸತಿ ಶಬರಿಮಲೆಗೆ ಹೋಗಿದ್ರು. ಆಗ ನನ್ನ ತಮ್ಮ ತುಂಬ ಚಿಕ್ಕೋನು, ಅವನ ಜೊತೆಲಿ ಕರ್ಕೊಂಡು ಹೋಗಿದ್ರು ಇವರು. ಸೊ ಅವಾಗ ಒಂದು ಫೋಟೋ ತೆಗೆಸ್ಕೊಂಡಿದ್ರು ಅವ್ರು ಮೂರು ಜನ ಸೇರಿ, ಆ ಫೋಟೋನು ಕೂಡ ಅಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅದೊಂಥರ ಸ್ಪೆಷಲ್ ಫೋಟೋ ನನಗೆ. ಇನ್ನು ಇಲ್ಲಿ ಗೋಡೆಯಲ್ಲಿ ಮಕ್ಕಳುಗಳ ಫೋಟೋ, ಚಿಕ್ಕ ವಯಸ್ಸಿನ ಫೋಟೋಗಳು ಹಾಕ್ಕೊಂಡಿದ್ದೀವಿ. ಇದು ಇರೋದು ನನ್ನ ನಾದಿನಿ ಫಸ್ಟ್ ಮಗನ ಫೋಟೋ, ಅದ್ರ ಪಕ್ಕದಲ್ಲಿರೋದು ಸಮನ್ಯದು, ಇದು ನನ್ನ ನಾದಿನಿ ಎರಡನೇ ಮಗನ ಫೋಟೋ. ಇನ್ನು ಇಲ್ಲಿ ಹುಡುಗಿ ಈ ಥರ ಎಲ್ಲ ರೆಡಿ ಮಾಡಿ ಫೋಟೋ ತೆಗೆಸಿರೋದು ಬಂದು ನನ್ನ ಮೈದನ ಎರಡನೇ ಮಗನ ಫೋಟೋ, ಗಣಿ ಫೋಟೋ. ಇನ್ನು ಇದು ನನ್ನ ಮೈದನ ಮೊದಲನೇ ಮಗನ ಫೋಟೋ. ಸೊ ಐದು ಜನದ ಫೋಟೋನೂ ಅಲ್ಲೇ ಹಾಕ್ಕೊಂಡಿದ್ದೀವಿ. ನಮ್ಮನೇಲಿ ಎಲ್ರಿಗೂ ಗಂಡು ಮಕ್ಕಳು ಇರೋದು, ಹಾಗಾಗಿ ಹೆಣ್ಮಕ್ಳು ಫೋಟೋ ಇಲ್ಲ, ಹಾಗಾಗಿ ಗಣಿಗೆ ಮಾತ್ರ ಹೆಣ್ಣು ಹುಡುಗಿ ಡ್ರೆಸ್ ಹಾಕ್ಸ್ಕೊಂಡು ಅದೊಂದು ತೆಗೆದಿರೋದು. ಇನ್ನು ಇಲ್ಲೊಂದು ಪುಟ್ಟದಾಗಿ ಟಿ ವಿ ಇಟ್ಕೊಂಡಿದ್ದೀವಿ, ಟಿ ವಿ ಜೊತೆಗೆ ಒಂದು ಶೋಕೇಶ್, ಟಿ ವಿದು ಒಂದು ಟ್ರಾಲಿ ಬೇರೆ ಇದೆ. ಅದರಲ್ಲಿ ಎಲ್ಲ ಅದೇ ಏನೇನೋ ಸಿಗುತ್ತಲ್ಲ, ಈಗ ಮನೆಯಲ್ಲಿ ಒಂದು ಜಾಗ ಇರುತ್ತೆ ನೋಡಿ, ಬೆಳೆದಿರೋದೆಲ್ಲ ಹಾಕೋದಕ್ಕೆ. ಸೊ ಆ ಥರ. ಇನ್ನು ಈ ಕಡೆ ಬಂದು ಕಿಟಕಿಗಳು ಬರುತ್ತೆ. ಸೊ ಇದು ಹಾಲು, ನಾವು ಹೇಳ್ತಾ ಇರೋದು ಒಂದು ಹಾಲು. ಊರ ಕಡೆ ಏನು ಅಂದರೆ ದೊಡ್ಡ ದೊಡ್ಡದಾಗಿರುತ್ತೆ ಜಾಗ, ಚಿಕ್ಕ ಬೆಂಗಳೂರಲ್ಲೆಲ್ಲ ಚಿಕ್ಕ ಹಾಲ್ ಇರುತ್ತಲ್ಲ, ಬಟ್
ಊರಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ ಹಾಲೆಲ್ಲ, ಜಾಗ ವಿಶಾಲವಾಗಿರುತ್ತಲ್ಲ, ಹಂಗಾಗಿ ಹಂಗೆ ಕಟ್ಕೊಂಡಿರ್ತಾರೆ. ಕಿಟಕಿಗಳು ಅಷ್ಟೇ, ದೊಡ್ಡ ದೊಡ್ಡ ಕಿಟಕಿಗಳು ಬರ್ಕೊಂಡಿರ್ತೀವಿ. ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಇನ್ನು ಈ ಕಡೆ ಸೋಫಾ ಹಾಕ್ಕೊಂಡಿದ್ದೀವಿ ವುಡ್ಡಿಂದು. ಈ ಲಾಸ್ಟ್ ಸೋಫಾ ಅಂತೂ ಯೂಸೇ ಮಾಡಲ್ಲ, ಯಾಕೆಂದರೆ ಅದು ಫುಲ್ ಗೋಡೆ ಪಕ್ಕ ಆಗಿಬಿಡುತ್ತೆ, ಟಿ ವಿನೂ ಕಾಣಿಸಲ್ಲ ಅಂಥೇಳಿ. ಅದ್ರ ಮೇಲೆ ಬಟ್ಟೆ ಮಡಿಸಿಡೋದು, ಮತ್ತು ಈ ದಿಂಬು ಚಾಪೆ ಇಡೋದು, ಅದಕ್ಕಿಂತ ಯೂಸ್ ಮಾಡ್ಕೊತೀವಿ. ಇನ್ನು ಉಳಿದಿದ್ದು 3 ಸೀಟರ್ದು 1 ಸೀಟರ್ ಸೋಫಾನ ಯೂಸ್ ಮಾಡ್ಕೊತೀವಿ. ಇನ್ನು ಹಾಲಲ್ಲೇ ನಾವು ಫ್ರಿಜ್ ಕೂಡ ನಿಲ್ಸ್ಕೊಂಡಿದ್ದೀವಿ, ಯಾಕಂದರೆ ಅಡುಗೆ ಮನೆಯಲ್ಲಿ ನಿಲ್ಸೋಕ್ಕಾಗಲ್ಲ, ಸ್ವಲ್ಪ ಚಿಕ್ಕದಾಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಹಾಲಲ್ಲಿ ನಿಲ್ಸ್ಕೊಂಡಿದ್ದೀವಿ. ಸೇಮ್ ಫ್ರಿಜ್ಜಲ್ಲಿ ಅವ್ರದ್ದು, ಯಾಕಂದರೆ ನಾವು ಅಪರೂಪಕ್ಕೆ ಹೋಗೋದಲ್ಲ, ರೆಗ್ಯುಲರ್ ಆಗಿ ನನ್ನ ಊರಿಗೆ ಮಾಡೋದು, ಅವಳು ಏನೇನು ಬೇಕು ಎಲ್ಲ ಇಟ್ಕೊಂಡಿರ್ತಾಳೆ. ಇನ್ನು ಇದು ಕಿಚನು, ಸೊ ಇದು ಹೆಸರಿಗೆ ಮಾತ್ರ ಕಿಚನು, ಅಡುಗೆ ಮನೆ. ಆದರೆ ಇಲ್ಲಿ ನಾವು ಒಂದಿನೂ ಅಡುಗೆನೇ ಮಾಡಿಲ್ಲ, ಮನೆ ಕಡಿಸ್ದಾಗಿಂದನೂ ಇಲ್ಲಿ ಒಂದಿನೂ ನಾವು ಮಾಡಿದರೆ ತುಂಬ ಕಡಿಮೆ, 2-3 ಸತಿ ಅಡುಗೆ ಮಾಡಿರ್ಬೋದು, ಬಟ್ ಯಾವಾಗಲೂ ಅಡುಗೆ ಮಾಡೇ ಇಲ್ಲ ನಾವಿಲ್ಲಿ. ಸುಮ್ಮನೆ ಖಾಲಿ ಇರುತ್ತೆ ಅಡುಗೆ ಮನೆ ಅಂತ ಮಾಡಿಸಿ, ಇಲ್ಲೇ ಸಿಂಕ್ ಎಲ್ಲ ಇದೆ, ನೀರೆಲ್ಲ ಬರುತ್ತೆ, ಎಲ್ಲ ಆರಾಮಾಗಿದೆ, ಇಲ್ಲೇ ಮಾಡ್ಕೋಬೋದು, ಬಟ್ ಇಲ್ಲಿ ಮಾಡೋದೇ ಇಲ್ಲ. ಇನ್ನು ಮೇಲೆ ನೋಡಿದ್ರೆ ಇದೆಲ್ಲ ನನ್ನ ಮತ್ತೆ ಆಸ್ತಿಗಳು, ಇಷ್ಟು ಪಾತ್ರೆ ಹಬ್ಬಗಳಲ್ಲೆಲ್ಲ ತೆಗೆಯೋದು, ತೊಳೆಯೋದು, ಒರೆಸೋದು, ಮತ್ತೆ ಅಲ್ಲಿಗೆ ಎತ್ತಿಡೋದು. ನೋಡಿ ಎಷ್ಟು ಪಾತ್ರೆಗಳಿಟ್ಟಿದ್ದಾರೆ, ಅಷ್ಟು ಪಾತ್ರೆ ಕ್ಲೀನ್ ಮಾಡೋಷ್ಟು ಸುಸ್ತಾಗ್ಬಿಡುತ್ತೆ ಹಬ್ಬಗಳಲ್ಲಿ. ಅದೇ ಈ ಥರ ಡಬ್ಬಗಳು, ಕಾಳು, ಮತ್ತು ತಟ್ಟೆ, ಅದೇ ಪಾತ್ರೆ ಸಾಮಾನೆಲ್ಲ ಇಲ್ಲೇ ಇಟ್ಕೊತಾರೆ, ಅಡುಗೆ ಒಂದು ಮಾಡಲ್ಲ ಅಷ್ಟೇ, ಹೊರಗಡೆ ಮಾಡ್ಕೊತಾರೆ, ಅಡುಗೆ ಒಂದು ಮಾಡಲ್ಲ. ಬಟ್ ಇದು ಅಡುಗೆ ಮನೆ, ಆದರೆ ಹೆಸ್ರಿಗೆ ಮಾತ್ರ ಅಡುಗೆ ಮನೆ ಥರ. ಇನ್ನು ಇವಾಗ ನಾವೇನು ಇದ್ದೀವಿ, ಪೂರ್ತಿ ಮೋಲ್ಡ್ ಇರೋದು. ಫಸ್ಟಿಗೆ ಇಷ್ಟು ಮಾತ್ರ ಮನೆ ಸಾಕು ಅಂತ ಕಟ್ಟಕ್ಕೆ ಶುರು ಮಾಡಿದ್ದು, ಬಟ್ ಇದು ಜಾಗ ಸಾಕಾಗಲ್ಲ ಇಷ್ಟು, ಅಂದರೆ ಫುಲ್ ಮನೆಗೆ ಸಾಕಾಗೋದಿಲ್ಲ ಅಂತೇಳಿ ಮತ್ತೆ ಪಕ್ಕಕ್ಕೂ ಕೊಡ ಮತ್ತೆ ಕಟ್ಕೊಂಡ್ವಿ. ಬಟ್ ಅದಕ್ಕೆ ಸೀಟ್ ಹಾಕ್ಕೊಂಡಿದ್ದೀವಿ. ಸೊ ಇದಷ್ಟು ಮೋಲ್ಡು. ಇನ್ನು ಈ ಕಡೆ ಯಾಕೆ ಇಲ್ಲಿ ಅಡುಗೆ ಮಾಡಲ್ಲ ಅಂದರೆ, ಇಲ್ಲಿ ಜಾಸ್ತಿ ಗಾಳಿ ಬರಲ್ಲ, ಒಂದೇ ಕಿಟಕಿ ಇರೋದು. ಸೊ ಅದೆಲ್ಲ ಸುಮ್ಮನೆ ಪಾತ್ರೆಗಳೆಲ್ಲ ಕಪ್ಪಾಗುತ್ತೆ, ಮತ್ತು ಮೈಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಆಚೆ ಕಡೆ ನೆಗಿರು ಊಟ ಎಲ್ಲ ಮಾಡೋದು ಆಚೆ ಕಡೆಯೇ. ಸೊ ಅಲ್ಲೇ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಅಲ್ಲಿ ಮಾಡ್ತಾರಷ್ಟೇ. ಸೊ ಇದು ಹಾಲು. ಇನ್ನು ಈ ಕಡೆಗೆ ಬಂದರೆ ಇಲ್ಲಿ ನಮಗೆ ಒಂದು ದಿವಾನ್ ಕಾಟ್ ಹಾಕ್ಕೊಂಡಿದ್ದೀವಿ. ಇದನ್ನು ಒಂಥರ ಸ್ಟೋರ್ ರೂಮ್ ಥರ ಯೂಸ್ ಮಾಡೋದು, ಬಟ್ ಉದ್ದಕ್ಕಿದೆ ಮನೆ, ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದನೂ ಇದೆ. ಈ ಕಡೆಯೆಲ್ಲ ಭತ್ತ, ರಾಗಿ ಎಲ್ಲ ಮೂಟೆಗಳೆಲ್ಲ ತಂದು ಕಟ್ಟಿಡೋದು, ಅದಕ್ಕೆ ಯೂಸ್ ಮಾಡ್ತೀವಿ. ಇಲ್ಲೊಂದು ದಿವಾನ್ ಕಾಟ್ ಕೂಡ ಹಾಕ್ಕೊಂಡಿರ್ತೀವಿ, ನಮ್ಮ ಮಾವೆಲ್ಲ ಮಲ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ, ಯಾಕಂದರೆ ಪಕ್ಕದಲ್ಲಿ ಹಸು ಕಟ್ಟಿರ್ತೀವಲ್ಲ, ಹಾಗಾಗಿ ಇದು ಪಕ್ಕದಲ್ಲೇ ಮಲ್ಕೋಬೇಕು ಅಂತ ಅವ್ರು ಇಲ್ಲೇ ಮಲ್ಕೊತಾರೆ. ಇನ್ನು ಇಲ್ಲೇ ನಾವು ಅಡುಗೆ ಮನೆ ಅಂತ ಮಾಡ್ಕೊಂಡಿದ್ದೀವಿ. ಇದು ಒಲೆಯಲ್ಲಿ ಅಡುಗೆ ಮಾಡೋವಂಥದ್ದು. ಈ ಪಕ್ಕದಲ್ಲಿ ಸುಮ್ಮನೆ ಸ್ಟೌವ್ ಇಟ್ಕೊಂಡು ಸ್ಟೌವಲ್ಲಿ ಕೂಡ ಅಡುಗೆ ಮಾಡ್ತೀವಿ. ಇನ್ನು ಈ ಕಡೆ ಬಂದರೆ ಒಲೆಯಲ್ಲಿ ಕೂಡ ಅಡುಗೆ ಮಾಡೋದಕ್ಕೆ ಇದನ್ನು ಬಳಸ್ಕೊತೀವಿ. ಇದು ಅಡುಗೆ ಮನೆ, ಹಸಿಕಲ್ಲು, ಮುದ್ದೆ ಕಟ್ಟೋದಕ್ಕೆ, ಖಾರ ಹರ್ಕೊಳ್ಳೋದಕ್ಕೆ, ಮತ್ತು ಒಲೆ ಅಂತೆಲ್ಲ, ಇದನ್ನು ಅಡುಗೆ ಮನೆ. ಒಂದು ಒಲೆ ಇರಬೇಕಲ್ಲ ಊರ ಕಡೆ, ನಾವೆಷ್ಟೇ ಗ್ಯಾಸ್ ಮೇಲೆ ಮಾಡಿದ್ರು ಸ್ಟೌವ್ ಯೂಸ್ ಮಾಡಿದ್ರು ಒಲೆ ಅಂತ ಇರಲೇಬೇಕು. ಈಗ ಹಾಲು ಕಾಯ್ಸೋಕ್ಕೆಲ್ಲ ಒಲೆಯಲ್ಲೇ ಮಾಡ್ತಾರೆ, ಯಾಕೆಂದರೆ ಬೆಣ್ಣೆ ಚೆನ್ನಾಗಿ ಬರುತ್ತೆ ಅಲ್ಲಿ ಒಲೆಯಲ್ಲಿ ಕಾಯಿಸಿದ್ರೆ ಅಂತೇಳಿ. ಈ ಕಡೆ ಒಂದು ಒಲೆ ಹಾಕ್ಕೊಂಡಿದ್ದೀವಿ. ಇದು ನಮಗೆ ಹಳ್ಳಿ ಮನೆ ಥರನೇ ಫೀಲ್ ಕೊಡುತ್ತೆ, ಯಾಕೆಂದರೆ ಅಲ್ಲೇ ಕಂಜ ಇದೆ, ಮತ್ತು ಭತ್ತ ರಾಗಿ ಕಟ್ಟಾಕಿರ್ತಾರೆ, ಒಲೆ ಇದೆ. ಸೊ ಇದು ನಮಗೆ ಒಂದು ಹಳ್ಳಿ ಮನೇಲಿ ಹೆಂಗಿರುತ್ತೆ ಅದೇ ಥರ ಫೀಲ್ ಕೊಡುತ್ತೆ. ನನಗೆ ಈ ಪಾಠ ಜಾಸ್ತಿ ಇಷ್ಟ, ಆ್ಯಂಡ್ ಈ ಪಾಠಲ್ಲೇ ಜಾಸ್ತಿ ಟೈಮ್ ನಾವು ಸ್ಪೆಂಡ್ ಮಾಡೋದು, ಯಾಕಂದರೆ ಅಡುಗೆ ಮಾಡೋದು ಇಲ್ಲೇ, ಊಟ ಮಾಡೋದು ಇಲ್ಲೇ, ಇಲ್ಲೇ ಕೂತ್ಕೊಂಡು ಊಟ ಮಾಡ್ತೀವಿ. ಹಾಗಾಗಿ ಈ ಪಾಠ ಜಾಸ್ತಿ. ಸೊ ಇಲ್ಲಿ ಸೊಂಪು ಎಲ್ಲ ಇಲ್ಲೇ ಇರುತ್ತೆ, ಒಟ್ಟು ಇದೊಂಥರ ಸ್ಟೋರ್ ರೂಮ್ ಥರ. ಸೊಂಪೆಲ್ಲ ಇಲ್ಲಿ ಯೂಸ್ ಮಾಡ್ತೀವಿ, ಸಾಮಾನ್ಯ ನೋಡಿ ವೀಡಿಯೋದಲ್ಲಿ ಬರಬಾರ್ದು ಅಂತ ಅಲ್ಲೆಲ್ಲ ಇದ್ದಾನೆ, ಅಲ್ಲೆಲ್ಲ ಬಚ್ಚಿಟ್ಕೊಳ್ಳೋದು. ಇನ್ನು ಇಲ್ಲೇ ಒಂದು ಬತ್ತಲು ಮನೆ ಇದೆ, ಇಲ್ಲಿ ಒಲೆ ಅಂಡೆ ಒಲೆ ಇದೆ, ಅಂಡೆ ಒಲೆ ಹತ್ರನೇ ಬತ್ತಲು ಮನೆ, ಇಲ್ಲೇ ಸ್ನಾನ ಮಾಡ್ಕೊಳ್ಳೋದಕ್ಕೆ ಅಂತ. ಸೊ ಇದು ಸ್ಟೋರ್ ರೂಮ್ ಥರ ಯೂಸ್ ಮಾಡ್ಕೊತೀವಿ. ನಾನು ಅಲ್ಲಿ ನೀರೆಲ್ಲ ಕಾಯಿಸ್ಕೊತ ಇದ್ಲು, ಸ್ನಾನ ಮಾಡಿ ದೇವಸ್ಥಾನ ಕೊಡಬೇಕು ಅಂತೇಳಿ. ಇನ್ನು ಹೊರಗಡೆ ಬಂದರೆ, ಸೊ ಇದೊಂದು ಪಾರ್ಟ್ ಆಯಿತು. ಇನ್ನು ಹೊರಗಡೆ ಬಂದರೆ ಈ ಕಡೆಗೆ ಕೊಟ್ಟಿಗೆ ಮಾಡ್ಕೊಂಡಿದ್ದಾರೆ ಪಕ್ಕದಲ್ಲಿ, ಹಸು ಎಮ್ಮೆ ಕಟ್ಟಾಕೋದಕ್ಕೆ ಅಂದ್ಬಿಟ್ಟು. ಮತ್ತು ಇಲ್ಲೊಂದು ಕೊಳಾಯಿ ಹಾಕ್ಬಿಟ್ಟು, ಈಗ ಊರ ಕಡೆ ಜಾಸ್ತಿ ಒಳಗಡೆ ಪಾತ್ರೆ ತೊಳೆಯೋದೇ ಇಲ್ಲ, ಹಾಗಾಗಿ ಹೊರಗಡೆ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದೆಲ್ಲ. ಸೊ ಹಾಗಾಗಿ ಇಲ್ಲೊಂದು ಕಲ್ಲು ಹಾಕ್ಕೊಂಡು ಒಂದು ಕಟ್ಟೆ ಥರ ಕಟ್ಕೊಂಡು ಅದನ್ನು ಪಾತ್ರೆ ತೊಳೆಯೋದಕ್ಕೆ, ಬಟ್ಟೆ ಒಗೆಯೋದಕ್ಕೆ ಅಂತ ಯೂಸ್ ಮಾಡ್ಕೊತಾರೆ. ಇನ್ನು ಇದು ಬಂದು ಕೊಟ್ಟಿಗೆ, ಇಲ್ಲಿ ಎಮ್ಮೆ ಹಸು ಕಟ್ಟಾಕೊಳ್ಳೋದಕ್ಕೆ ಅಂತ. ಈಗ ಒಂದು ಎಮ್ಮೆ ಕರ ಬೇರೆ ಹಾಕೈತೆ, ಚಿಕ್ಕದು, ಅದೊಂದಿತ್ತು. ಇನ್ನು ಅದ್ರ ಪಕ್ಕದಲ್ಲಿ ಒಂದು ಟಾಯ್ಲೆಟ್ ಇದೆ, ಅದೊಂದು ಇಂಡಿಯನ್ ಟಾಯ್ಲೆಟು. ಸೊ ಅಲ್ಲಿಗೆ ಮನೆ ಎಂಡ್ ಆಗುತ್ತೆ. ಸೊ ಮನೇನ ಶುರು ಮಾಡಬೇಕಾದ್ರೆ ಫಸ್ಟಿಗೆ ಹುಡುಗರೆಲ್ಲ ಏನು ನಿಂತಿದ್ದಾರೆ ಅಲ್ಲಿಗೆ ಅಂತ ಕಟ್ಟಕ್ಕೆ ಶುರು ಮಾಡಿದ್ದು ಅಷ್ಟಕ್ಕೆ ಮಾತ್ರ. ಆದರೆ ಅಲ್ಲಿಂದ ಪಕ್ಕಕ್ಕೆ ಬಂತು ಸೀಟ್ಗೆ, ಮತ್ತು ಅಲ್ಲಿಂದ ಪಕ್ಕಕ್ಕೆ ಕೊಟ್ಟಿಗೆಗೆ ಬಂತು. ಸೊ ಹೀಗೆ ಕೆಳಗಡೆ ಹೋಗ್ತಾನೆ ಇದೆ. ಅಂದರೆ ಅದು ಸಾಕಾಗಲಿಲ್ಲ, ಅದು ಸಾಕಾಗಲಿಲ್ಲ ಅಂದ್ಕೊಂಡು ಪಕ್ಕದಲ್ಲಿ ಮಾಡಿಕೊಂಡು. ಸೊ ಇವಾಗ ಸಾಕಾಗೋಷ್ಟಿದೆ. ಇನ್ನು ಮೇಲ್ಗಡೆ ಬಂದು, ಏನು ಮೇಲ್ಗಡೆ ಏನೂ ಇಲ್ಲ, ಅಲ್ಲಿ ಸ್ಟೆಪ್ಸ್ ಇರುತ್ತೆ ಮುಂದೆಗಡೆನೇ, ಸ್ಟೆಪ್ಸಿನ ಮೇಲೆ ಹೋದರೆ ಟ್ಯಾಂಕ್ ಎಲ್ಲ ಇಟ್ಕೊಂಡಿದ್ದೀವಿ ಅಷ್ಟೇ, ಮೇಲೆಲ್ಲ ಏನೂ ಇಲ್ಲ. ಇನ್ನು ಅದು ಬಿಟ್ಟರೆ ಪಕ್ಕದಲ್ಲೇನೇ ಸ್ವಲ್ಪ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ, ಬಾಳೆ ಗಿಡ, ಹೂವಿನ ಗಿಡಗಳು, ಆ ಥರದ್ದೆಲ್ಲನೂ. ಹುಡುಗರು ಏನಂದರೆ ಗಣೇಶ ಕೂರಿಸ್ತಿದ್ರಲ್ಲ, ಅಲ್ಲಿ ಹೋಗೋದಕ್ಕೆ
ಬರ್ಲಿಕ್ಕೆ ಅಂತ ಕಾಯ್ತಾ ಇದ್ದಾರೆ. ಹಂಗಾಗಿ ಸಕ್ಕತ್ ಡಿಸ್ಟರ್ಬ್ ಮಾಡಾಕ್ಬಿಟ್ಟಿದ್ದಾರೆ ಸೌಂಡ್ ಅಂದರೆ ಸೌಂಡು. ಇನ್ನು ಇಲ್ಲಿ ಎರಡು ಕಟ್ಟೆ ಥರ ಕಟ್ಕೊಂಡಿದ್ದಾರೆ, ಇದು ಅಷ್ಟೇ ನಾವು ಬಂದ ತಕ್ಷಣ ಕೂತ್ಕೊಳ್ಳೋದಕ್ಕೆ, ಇದ್ರ ಮೇಲೆ ನಾವು ಊಟ ಮಾಡ್ಕೊಬಿಡ್ತೀವಿ. ನಮ್ಮ ಮಾವ ಎಲ್ಲ ಅದ್ರ ಮೇಲೆ ನಿದ್ದೆ ಮಾಡಿಬಿಟ್ಟಿರ್ತಾರೆ. ಇದು ಕಟ್ಟೆನೂ ಜಾಸ್ತಿ ಬಳಕೆ ಆಗುತ್ತೆ, ಕೆಲವೊಂದು ಪಾರ್ಟು ಯೂಸೇ ಆಗೋಲ್ಲ, ಕೆಲವೊಂದು ತುಂಬ ಯೂಸ್ ಆಗುತ್ತೆ. ಇನ್ನು ಇದು ಮನೆಗೆ ನೇಮ್ ಬೋರ್ಡು, ನಮ್ಮ ಮನೇನ ಕೆಂಪಯ್ಯರ್ ಮನೆ ಅಂತಲೇ ಕರೀತಾರೆ. ನಮ್ಮ ಮಾವ ಅವ್ರ ಹೆಸರಲ್ಲಿ ಏನು ಜಾಸ್ತಿ ಜನ ಯಾರೂ ಕರೆಯಲ್ಲ, ಕೆಂಪಯ್ಯರ ಹೆಸರು ಅಂತಲೇ ಕರೆಯೋದು. ಆದರೆ ನಮ್ಮ ಮಾವರ ತಾತರ ಹೆಸರು, ಸೊ ಅಲ್ಲಿ ಅದಕ್ಕೆ ಅವ್ರ ಹೆಸರಲ್ಲೇ ಇಟ್ಕೊಂಡಿದ್ದಾರೆ. ಇನ್ನು ಇಲ್ಲಿ ನೋಡ್ರೆ ಅದೇ ಸ್ವಲ್ಪ ಗಿಡಗಳೆಲ್ಲ ಹಾಕೊಂಡಿದ್ದಾರೆ, ಹೂವಿನ ಗಿಡಗಳು ಆ ಥರದ್ದೆಲ್ಲ. ಅಂದರೆ ಹೂವು ಎಲ್ಲ ಇಲ್ಲೇ ಸಿಕ್ಬಿಡುತ್ತೆ ಅಂತಲ್ಲ, ಮತ್ತು ದಾಸವಾಳ ಹೂವು, ಕನಕಾಂಬ್ರ ಆ ಥರದ್ದೆಲ್ಲ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಎಮರ್ಜೆನ್ಸಿಗಂತೂ ಒಂದೊಂದು ಹೂವು ಸಿಗುತ್ತಾರೆ. ಇನ್ನು ಬಾಳೆಕಂಬಗಳು ಇದ್ದಾವೆ, ಅದ್ರ ಜೊತೆಗೆ ವಿಳ್ಯದೆಲೆ ಸ್ವಲ್ಪ, ಮತ್ತು ಕಿಳಿಕಾಯಿ, ನಿಂಬೆಹಣ್ಣು ಈ ಥರದ್ದೆಲ್ಲ ಸಣ್ಣ ಪುಟ್ಟು, ಸ್ವಲ್ಪ ಪುದೀನ ಈ ಥರದ್ದೆಲ್ಲ ಹಾಕ್ಕೊಂಡಿದ್ದಾರೆ. ಎಮರ್ಜೆನ್ಸಿಗೆ ಒಂದೊಂದೊಂದು ಸಿಗುತ್ತೆ ಅನ್ನೋ ಥರ. ಕರ್ಬೇವಿನ ಗಿಡ ಕೂಡ ಇದೆ. ಸೊ ಇಷ್ಟು ಇದೆ, ಇದಿಷ್ಟೇ ಫ್ಯಾಮಿಲಿ ನಮ್ಮ ಮನೆ. ಇನ್ನು ಇದ್ರ ಆಪೋಸಿಟೇ ನಮ್ಮ ಅಮ್ಮರ ಮನೆ ಕೂಡ ಇದೆ. ಅದು ನೆಕ್ಸ್ಟ್ ಟೈಮ್ ಹೋದಾಗ ನಾನು ವೀಡಿಯೋ ಮಾಡಿಕೊಂಡು ಅದರದ್ದು ಕೂಡ ಹೋಮ್ ಟೂರ್ ನಾನು ಶೇರ್ ಮಾಡ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ನಮ್ಮ ಅಮ್ಮರ ಮನೆದು ಕೂಡ ಹೋಮ್ ಟೂರ್ ಮಾಡ್ತೀನಿ. ಸೊ ಇದಾಗಿತ್ತು ಫ್ಯಾಮಿಲಿ ನಮ್ಮ ಮನೆಯ ಹೋಮ್ ಟೂರ್, ಒಂದು 2 BHK ಮನೆ, ಒಂದು ಹಳ್ಳಿ ಮನೆಯ ಹೋಮ್ ಟೂರ್. ಹಳ್ಳಿ ಮನೆ ಥರ ಫೀಲು ಕೆಲವೊಂದು ಅಂದರೆ ಈಗಿನ ಮನೆಗಳಲ್ಲಿ ಕೊಡಲ್ಲ, ಏಕೆಂದರೆ ಮುಂಚೆಲ್ಲ ಹಳ್ಳಿ ಮನೆ ಅಂದರೆ ಹಂಚಿನ ಮನೆ, ಮಾಳಿಗೆ ಮನೆ ಇರ್ತಿದ್ವು, ತೊಟ್ಟಿ ಮನೆ ಇರ್ತಿದ್ವು, ಆ ಥರ ಇವಾಗ ಕಟ್ಟಲ್ಲ ಯಾರೂ. ಅಂದರೆ ಇದು ನಮಗೆ 10 ವರ್ಷದ ಹಿಂದೆ ಕಟ್ಟಿರೋದಲ್ಲ, ಹಾಗಾಗಿ ಸ್ವಲ್ಪ ಅಂದರೆ ಮೋಲ್ಡ್ ಹಾಕ್ಕೊಳ್ಳೋಣ ಅಂತೇಳಿ ಹಾಕ್ಕೊಂಡಿದ್ದು. ಬಟ್ ಸ್ಟಿಲ್ ನಮಗೆ ಅದೇ ಏನೇ ಆದ್ರೂ ಹಳ್ಳಿ ಮನೆ ಅಂತ ಗೊತ್ತಾಗೇ ಆಗುತ್ತೆ, ಅದೊಂದು ಫೀಲ್ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ಹೊಸ ವ್ಲಾಗ್ ಜೊತೆ ಪಸ್ಪಡ್ತೀನಿ. ಹಾಗೆ ನಮ್ಮ ಮನೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸೋದು.